ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನದಂದ್ರೆ ಈ ಬಿಜಾಪುರ ಜಿಲ್ಲೆಯಲ್ಲಿನೇ 73% ದ್ರಾಕ್ಷಿ ಬೆಳೆಗಾರರು ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಅದರದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಈಗ ಜೈಮಿನಿ ಬ್ರ್ಯಾಂಡ್ ಹೆಂಗದ್ರೆ ಹಂಗೆ ಬಿಜಾಪುರದೇ ಬ್ರ್ಯಾಂಡ್ ತಯಾರಾಗುವಂಗ ಅದನ್ನು ಏನಾದರೂ ತಾವು ಯೋಜನೆ ಮಾಡಿದರೆ ಅದು ಪ್ರಸಿದ್ಧ ಆಗ್ತದೆ ಅಂತೇಳಿ. ಯಾಕಂದರೆ ವಿದೇಶಗಳಲ್ಲಿ ಸಹಿತ ಬಿಜಾಪುರ ದ್ರಾಕ್ಷಿಗೆ ಅಷ್ಟೊಂದು ಬೇಡಿಕೆ ಇದೆ ರೀ. ಹೀಗಾಗಿ ಅಲ್ಲಿ ರೈಲ್ವೆ ನಿಲ್ದಾಣ ಇದೆ, ಈಗ ವಿಮಾನ ಇದನ್ನು ಸಹಿತ ಆಗಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯ ಹೊಂದಿರತಕ್ಕಂಥ ಜಿಲ್ಲೆಯಲ್ಲಿ ದೇವಾನಂದ್ ನೀವು ಬಸವನಗೌಡರು ಎಲ್ಲ ಕುಳಿತು ಚರ್ಚೆ ಮಾಡಿಲ್ಲ ಏನು ಕಾರಜೋಳ ಅವ್ರ ಜೊತೆಗೆ? ಸರಿ ಆಗಲಿಲ್ಲ, ಎಲ್ಲ ಸೇರಿ ಏನಾದ್ರು ಮಾಡಿಬಿಡೋದು ನೀವೇ ಇಲ್ಲ ಇಲ್ಲ ಅಧ್ಯಕ್ಷರು. ಹೋದ ಸಲನೇ ಮಾನ್ಯ ಮುಖ್ಯಮಂತ್ರಿಗಳು 35 ಕೋಟಿ ಕೊಟ್ಟಿದ್ರು, ಅದು ಈಗ 41 ಕೋಟಿಗೆ ಡಿ ಪಿ ಆರ್ ರೆಡಿಯಾಗಿದೆ. ಮತ್ತು ಈ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 141 ಕೋಟಿಯಲ್ಲಿ ವಾಯನ್ ನಾವು ಇದನ್ನ ಟೂರಿಸಂ ಮಾಡ್ತಾ ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡ್ತಾ ಇದ್ದೀವಿ. ಕೋಲ್ಡ್ ಸ್ಟೋರೇಜ್ ಚೈನ್ ಮಾಡ್ತಾ ಇದ್ದೀವಿ. ವರ್ಲ್ಡ್ ಮಾರ್ಕೆಟ್ ಇಂದ ಮಾಡಿದ್ರೆ ನಮ್ಮ ಮಾನ್ಯ ಸಚಿವರು ಹೇಳ್ದಂಗೆ ಸುಮಾರು 4,000 ಕೋಟಿ ರೂಪಾಯಿ ಅದು ಮಹಾರಾಷ್ಟ್ರಕ್ಕೆ ನಮ್ಮ ಬಿಸ್ನೆಸ್ ಹೋಗ್ತದೆ. ಅದು ನಮ್ಮಲ್ಲಿ ಉಳಿತಂದ್ರೆ ಅಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ, ನಮ್ಮಲ್ಲಿ ಎಲ್ಲ ಉದ್ಯೋಗಗಳಿಗೆ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗೌಡ್ರೆ ನಾನೇನು ಕೇಳಿದೆ ಅಂದ್ರೆ ಪ್ರೈವೇಟ್ ಸೆಕ್ಟರ್ದವ್ರು ಯಾಕೆ ಮುಂದೆ ಬರ್ತಿಲ್ಲ ಅಂತ. ಅಂದ್ರೆ ಪ್ರೈವೇಟ್ ಸೆಕ್ಟರ್ದವರು ಯಾರಾದರೂ ಇನಿಷಿಯೇಟಿವ್ ತಗೊಳ್ಬೋದಿತ್ತಲ್ಲ, ಯಾಕೆ ತಗೊಂಡಿಲ್ಲ ಸರ್ಕಾರ? ಅದೇ ಅದು PPP ಮಾಡೆಲ್ಲೇ ಐತ್ರಿ, ಅದಕ್ಕೆ ಬರ್ತಾರೆ. ಈಗ ರೈತರಿಗೇ ಕೋಲ್ಡ್ ಸ್ಟೋರೇಜ್ ಮಾಡಿ ಅವ್ರು 3-4 ಜನ ರೈತರು ಕೂಡಿ ಒಂದು 500 ಟನ್ನು 1,000 ಟನ್ನದ್ದು ಕೋಲ್ಡ್ ಸ್ಟೋರೇಜ್ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಈಗ ನಾನೇ ನಮ್ಮ ಸೌಹಾರ್ದದಿಂದ 1,000 ಟನ್ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದೆ ಗೌಡ್ರೆ. ಈ ರೀತಿ ಗೌಡ್ರೆ ನಾನು ಹೇಳ್ತೀನಿ ಒಂದು ನಿಮಿಷ. 1,00,000 ಟನ್ ಇವತ್ತು ಅಲ್ಲಿ ಉತ್ಪಾದನೆ ಆಗ್ತದ್ರಿ ಇದು ಒಣದ್ರಾಕ್ಷಿ. ಸನ್ಮಾನ್ಯ ಅಧ್ಯಕ್ಷರೇ, ಅದನ್ನು ನೀವು 2 ದಿವಸದಿಂದ ದ್ರಾಕ್ಷಿ ತಿಂದಿರ ತನಿಸ್ತದೆ ಮತ್ತೆ ಅದಕ್ಕೆ ಇಷ್ಟು ಆಸಕ್ತಿ ಕೇಳ್ತಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಯತ್ನಾಳ ಸಾಹೇಬರು ದೊಡ್ಡ ಕೆಲಸ ಮಾಡಿದ್ರೆ ಅಲ್ಲಿ, ಯಾಕಂದ್ರೆ ಮನುಕುಗಳನ್ನ ಅಲ್ಲಿ ಏನು ಭಾಗವಾನರು ಅಕಸ್ಮಾತ್ ಬೇರೆ ಬೇರೆ 2ನೇ ಹಂತದ ಏನು ಏಜೆನ್ಸಿ ಹೋಗ್ತಿತ್ತು ಅದನ್ನು ತಡೆಗಟ್ಟು ಸ್ವಂತ ಆಗಿರ್ತಕ್ಕಂಥ ಒಂದು ಅವ್ರದ್ದೇ ಆಗಿರತಕ್ಕ ಬ್ಯಾಂಕದ ಮುಖಾಂತರ ರೈತರಿಗೆ ಕೊಡುವ ಮುಖಾಂತರ ಬಹಳಷ್ಟು ಒಳ್ಳೆ ಕೆಲಸ ರೈತರಿಗೆ ಮಾಡಿದಾರೆ. ಈಗೇನು ಮಾಡ್ತಾರೆ ಅಂತ ಅದಲ್ಲ, ಮುನ್ನಗತ್ನವರು ಈಗ ಇದೆಲ್ಲ ಬೇಗ ಬೇಗ ಜಾರಿಗೆ ಬರುವಂಗೆ ಮಾಡ್ರಲ್ಲ. ಸಭಾಧ್ಯಕ್ಷರೇ, ಈಗೇನು ಬಿಜಾಪುರದಲ್ಲಿ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 141 ಎಕರೆಯಲ್ಲಿ ನಾವು ಒಂದು ವೈನ್ ಪಾರ್ಕ್ ಮಾಡ್ತಾ ಇದ್ದೀವಿ. ಆ ವೈನ್ ಪಾರ್ಕ್ ಮಾಡೋದ್ರಿಂದ 5%ಅಷ್ಟು ದ್ರಾಕ್ಷಿನ ನಾವೇ ಉಪಯೋಗಿಸಿ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಯಾವುದು ವೈನಲ್ಲಿ? ಯಾವುದು ವೈನ್ ಇಂದ ಬ್ರ್ಯಾಂಡ್ ನೀವು ವೈನ್ ಪಾರ್ಕ್ ಮಾಡ್ತಾ ಇದೀವಿ ನಾವು. ಅಲ್ಲ ಬ್ರ್ಯಾಂಡ್ ಯಾವ್ದ್ರದ್ದು ಅಲ್ಲ, ಇವ್ರು ಏನು ಕೇಳಿದ್ದಾರೆ ಯಾವುದೋ ವೈನ್ ಬ್ರ್ಯಾಂಡ್ ವಿದೇಶದಿಂದ ಬರೋಂಥದ್ದು ಮಾಡಬೇಕು ಅಂತದಲ್ಲ, ಅದನ್ನು ಯಾವ್ದು ಅನ್ನೋದು ನಾನು ಅವ್ರ ಜೊತೆ ಚರ್ಚೆ ಮಾಡಿ ಮಾಡ್ತೀನಿ. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.